ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2021 ಇಸವಿಯಲ್ಲಿ ಈ ಒಂದು ಮಾಸ ಭವಿಷ್ಯದಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತದೆ, ದ್ವಾದಶ ರಾಶಿಗಳಿಗೆ ಯಾವ ರೀತಿಯಂತಹ ಯೋಗ ಫಲಗಳು ಜೂನ್ ಮಾಸದಲ್ಲಿ ಇದೆ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾಗಿ ಮೊದಲನೇ ರಾಶಿಯಾದಂತಹ ಮೇಷ ರಾಶಿಯವರಿಗೆ ಜೂನ್ ತಿಂಗಳು ಯಾವ ರೀತಿಯಂತಹ ಒಂದು ಭವಿಷ್ಯವಿದೆ ಅನ್ನೋದನ್ನ ಈಗ ತಿಳಿಯೋಣ. ಇನ್ನು ಈ ಒಂದು ಮೇಷ ರಾಶಿಯವರಿಗೆ ಜೂನ್ ತಿಂಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಈ ಒಂದು ಮೇಷ ರಾಶಿಯ ಚಕ್ರದಲ್ಲಿ ಇರುವಂತಹವರು, ಈ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳು ವೃತ್ತಿಪರವಾದಂತಹ ದೃಷ್ಟಿಯಿಂದ ನೋಡೋದಾದ್ರೆ ಅನುಕೂಲಕರವಾಗಿದೆ ಅಂತ ಹೇಳಬಹುದು. ಇನ್ನು ವೃತ್ತಿ ಜೀವನದಲ್ಲಿ ಅಪೇಕ್ಷಿತವಾದಂತಹ ಒಂದು ಪ್ರಗತಿ ನಿಮಗೆ ಕಾಣ್ತಾ ಹೋಗುತ್ತೆ ಈ ತಿಂಗಳಿನಲ್ಲಿ. ಇನ್ನು ಮೊದಲಾರ್ಥಕ್ಕಿಂತ ಕೂಡ ನಿಮಗೆ ದ್ವಿತೀಯಾರ್ಥದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಪರಿಸ್ಥಿತಿಗಳು ಅನ್ನುವಂತಹದ್ದು ಉತ್ತಮವಾಗ್ತಾ ಹೋಗುತ್ತವೆ. ಹಾಗೆಯೇ ಈ ಸಮಯದಲ್ಲಿಯೇ ನೀವು ಕಠಿಣ ಪರಿಶ್ರಮವನ್ನ ಮಾಡುತ್ತೀರಾ ಮತ್ತು ಅದರ ಉತ್ತಮ ಫಲಿತಾಂಶಗಳನ್ನ ಸಹ ಪಡಿತೀರಾ. ಈ ರೀತಿಯಾಗಿ ವೃತ್ತಿ ಜೀವನದಲ್ಲಿ ಪ್ರಥಮಾರ್ಥದಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತರೂ, ದ್ವಿತೀಯಾರ್ಥದಲ್ಲಿ ಬಹಳಷ್ಟು ಅನುಕೂಲ ಹಾಗೂ ಪ್ರಗತಿ ಅನ್ನೋದು ಕಾಣಿಸ್ತಾ ಇದೆ ಅನ್ನೋದು ಇಲ್ಲಿ ಗೋಚರವಾಗ್ತಾ ಇದೆ. ಹಾಗೆಯೇ ಇನ್ನು ಈ ಒಂದು ಮೇಷರಾಶಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳು ಹೇಗಿದೆ ಅಂತ ನೋಡಿದ್ರೆ, ಈ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವೆಂದು ಸಾಬೀತುಪಡಿಸೋದಕ್ಕೆ ಒಳ್ಳೆಯ ಸಮಯ ಇದಾಗಿದೆ. ಹಾಗಾಗಿ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ಪಡಿಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಏರ್ಬೇಕು ಅನ್ನೋರ್ಗೆ ಯಶಸ್ಸು ಅನ್ನುವಂತಹದ್ದು ಪಡೆಯೋದಕ್ಕೆ ಇದು ಈ ಕಾಲ ಅನ್ನುವಂಥದ್ದು ಬಹಳ ಸಾಧ್ಯವಾಗುವಂತಹ ಕಾಲ ಇದಾಗಿದೆ. ಹಾಗೆಯೇ ಇನ್ನು ಕುಟುಂಬ ಜೀವನದಲ್ಲಿ ನೋಡೋದಾದ್ರೆ, ಇನ್ನು ಮೇಷರಾಶಿಯಲ್ಲಿರುವಂತಹ ಕುಟುಂಬ ಜೀವನದಲ್ಲಿ ಅವರಿಗೆ ಹೇಗಿದೆ ಈ ತಿಂಗಳು ಅಂತ ನೋಡೋದಾದ್ರೆ, ಕುಟುಂಬ ಜೀವನದ ದೃಷ್ಟಿಯಿಂದ ನೋಡೋದಾದ್ರೆ ಜೂನ್ ತಿಂಗಳು ಸ್ಥಳೀಯ ಈ ಒಂದು ಅಷ್ಟಾಗಿ ಅನುಕೂಲಕರವಾಗಿರೋದಿಲ್ಲ. ಕುಟುಂಬದಲ್ಲಿ ನಕಾರಾತ್ಮಕವಾದಂತಹ ವಾತಾವರಣ ಉಳಿದಿರುತ್ತದೆ, ಹಾಗಾಗಿ ಜಾಗೃತರಾಗಿರಬೇಕು. ಅದು ನಿಮ್ಮ ಮನಸ್ಸನ್ನ ಅತೃಪ್ತಿ ಹಾಗೂ ಅಪ್ರಬುದ್ಧನಾಗಿಗೊಳಿಸೋದಕ್ಕೆ ಇದು ಸಾಧ್ಯ ಮಾಡಿಕೊಡುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ಕುಟುಂಬ ಪರವಾಗಿನ ಜೀವನದಲ್ಲಿ ಬಹಳಷ್ಟು ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ಹಾಗೆಯೇ ಇನ್ನು ಮೇಷರಾಶಿಯಲ್ಲಿರುವಂತಹವರು ಪ್ರೀತಿ ಸಂಬಂಧದಲ್ಲಿರುವಂತಹವರಾಗಿದ್ರೆ ಜೂನ್ ತಿಂಗಳು ಹೇಗಿದೆ ಅನ್ನೋದಾದ್ರೆ, ಈ ಒಂದು ಪ್ರೀತಿ ಸಂಬಂಧದಲ್ಲಿರುವಂತಹವರು ಈ ಒಂದು ಮೇಷರಾಶಿಯವರು ಜೂನ್ ತಿಂಗಳು ತುಂಬಾ ರೊಮ್ಯಾಂಟಿಕ್ ಆಗಿರುತ್ತೀರಾ, ರೊಮ್ಯಾಂಟಿಕ್ ಆಗಿರುತ್ತದೆ ಆ ಒಂದು ಆ ರೀತಿಯಾಗಿ ನಿಮ್ಮನ್ನ ನೀವು ಸಾಬೀತುಗೊಳಿಸಿಕೊಳ್ಳಕ್ಕೆ ಮುಂದಾಗ್ತೀರಾ ಈ ಒಂದು ತಿಂಗಳಿನಲ್ಲಿ. ಹಾಗಾಗಿ ಇನ್ನು ಈ ಒಂದು ಐದನೆಯ ಮನೆಯಲ್ಲಿ ಇರುವಂತಹ ಐದನೆಯ ಮನೆಯ ಮೇಲೆ ಈ ಒಂದು ಗುರುವಿನ ದೃಷ್ಟಿ ಅನ್ನುವಂತಹದ್ದು ಪ್ರೇಮಿಗಳ ಈ ಒಂದು ಪ್ರೇಮಿಗಳ ಮೇಲೆ ಹಾಗೂ ಪ್ರೇಮಿಗಳ ಜೋಡಿಯ ಜೀವನದ ಮೇಲೆ ಬಹಳಷ್ಟು ಒಂದು ಪ್ರೀತಿಯ ರಸದ ಹರಿವನ್ನ ಹೆಚ್ಚಿಸ್ತಾ ಹೋಗುತ್ತದೆ, ಈ ಒಂದು ಹರಿವನ್ನು ಹೆಚ್ಚಿಸ್ತಾ ಹೋಗುತ್ತದೆ ಈ ಒಂದು ತಿಂಗಳಿನಲ್ಲಿ. ಹಾಗಾಗಿ ಈ ಒಂದು ಪ್ರೀತಿಯಲ್ಲಿ ಇರುವಂತಹವರಿಗಾದ್ರೆ ಮೇಷರಾಶಿಯವರು ಬಹಳ ರೊಮ್ಯಾಂಟಿಕ್ ಆಗಿ ಒಳ್ಳೆಯ ಕಾಲಗಳನ್ನು ಕಳೆಯೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಇನ್ನು ಹಾಗೆ ಮುಂದುವರೆದು ನಾವು ಈ ಒಂದು ವಿವಾಹಿತರ ಬಗ್ಗೆ ನೋಡೋದಾದ್ರೆ, ಮೇಷರಾಶಿಯಲ್ಲಿ ಇರುವಂತಹ ವಿವಾಹಿತರಿಗೆ ಹೇಗಿದೆ ಈ ಒಂದು ಜೂನ್ ತಿಂಗಳು ಅಂತ ನೋಡೋದಾದ್ರೆ, ಈ ಒಂದು ವಿವಾಹಿತರಿಗೂ ಕೂಡ ಅಷ್ಟಾಗಿ ವಿವಾಹಿತರಿಗೆ ಈ ಸಮಯ ಸವಾಲುಗಳಾಗಿರುತ್ತದೆ, ಅಷ್ಟಾಗಿ ಹೇಳ್ಕೊಳ್ಳಾಗಿರೋದಿಲ್ಲ, ಸವಾಲುಗಳಿಂದ ತುಂಬಿರುತ್ತದೆ. ದಾಂಪತ್ಯ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಕೂಡ ಎದುರಾಗಬಹುದಾಗಿರುತ್ತದೆ, ಹಾಗಾಗಿ ಜಾಗೃತಿಯನ್ನ ವಹಿಸಬೇಕಾಗುತ್ತೆ ಈ ಒಂದು ಮಾಸದಲ್ಲಿ. ಇನ್ನು ಆರ್ಥಿಕ ಪರವಾದಂತಹ ದೃಷ್ಟಿಯಲ್ಲಿ ನೋಡೋದ್ರೆ, ಈ ಒಂದು ವೈವಾಹಿಕ ಜೀವನದಲ್ಲೇನು ನಿಮಗೆ ಸವಾಲುಗಳು ಅನ್ನುವಂತಹದ್ದು ಕಠಿಣವಾದಂತಹ ಪರಿಸ್ಥಿತಿಗಳು ಉದ್ಭವ ಆಗ್ಬೋದು, ಆದರೆ ಇಲ್ಲಿ ಆರ್ಥಿಕ ಸಂಬಂಧದ ಪರವಾಗಿ ನೋಡೋದಾದ್ರೆ ಜೂನ್ ತಿಂಗಳು ನಿಮಗೆ ಉತ್ತಮವೆಂದು ನೀವು ಸಾಬೀತುಪಡಿಸ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಈ ಒಂದು ತಿಂಗಳು. ಆರ್ಥಿಕವಾಗಿ ಬಲವಾಗುತ್ತೀರಾ ಈ ಒಂದು ತಿಂಗಳಿನಲ್ಲಿ. ಹಾಗೆಯೇ ಈ ಸಮಯದಲ್ಲೇ ನಿಮ್ಮ ಆದಾಯ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಹಾಗೂ ಇನ್ನು ಆರೋಗ್ಯ ಪರವಾಗಿ ಈ ಒಂದು ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದ್ರೆ, ಜೂನ್ ತಿಂಗಳಿನಲ್ಲಿ ಈ ಒಂದು ಆರೋಗ್ಯ ಪರವಾಗಿ ನಿಮಗೆ ಅಂತಹ ಒಂದು ಈ ತಿಂಗಳು ಸಾಮಾನ್ಯವಾಗಿರುತ್ತೆ, ಅಂತಹ ಯಾವುದೇ ರೀತಿಯಾದಂತಹ ಕಠಿಣವಾದಂತಹ ಅನಾರೋಗ್ಯ ಪರಿಸ್ಥಿತಿಗಳು ಬರೋದಿಲ್ಲ. ಹಾಗಾಗಿ ಅನುಕೂಲಕರವಾಗಿದ್ದು ಅಂತ ಅನುಕೂಲಕರವಾಗಿರುತ್ತದೆ.
ಹಾಗಂತ ನಿಮಗೆ ಪೂರ್ಣವಾದಂತಹ ಆರೋಗ್ಯ ಸಿಗುತ್ತೆ ಈ ತಿಂಗಳಿನಲ್ಲಿ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಈ ಒಂದು ಸಣ್ಣ ಸಣ್ಣದಾದಂತಹ ಕಾಯಿಲೆಗಳು ಬಾಯಿನಲ್ಲಿ ಹುಣ್ಣಾಗುವಂತಹದ್ದಾಗಿರಬಹುದು ಅಥವಾ ನಿಮಗೆ ಕಣ್ಣಿನಲ್ಲಿ ಇನ್ಯಾವುದೋ ರೀತಿಯಾದಂತಹ ಸಮಸ್ಯೆಗಳು ಈ ರೀತಿಯಾಗಿ ಆಗಬಹುದು. ಯಾಕೆಂದರೆ ಈಗಿನ ಕಾಲ ಉಷ್ಣಾಂಶದ ಹೆಚ್ಚಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಆಗಿ ಈ ರೀತಿಯಾಗಿ ಈಗಿರುವಂತಹ ಕಠಿಣ ಸಂದರ್ಭಗಳಲ್ಲಿ ಅತಿ ಒಂದು ರೀತಿಯಾದಂತಹ ಆಹಾರ ಪದ್ಧತಿಗಳನ್ನು ನಾವು ಬಹಳ ಉಷ್ಣಾಂಶವಿರುವಂತಹ ಆಹಾರ ಪದ್ಧತಿಗಳನ್ನು ಸೇವನೆ ಮಾಡ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಹಾಗಾಗಿ ಈ ರೀತಿಯಾದಂತಹ ಒಂದು ಕೆಲವೊಂದು ಸಮಸ್ಯೆಗಳು ಎದುರಾಗಬಹುದು ಮೇಷರಾಶಿಯವರಿಗೆ ಆರೋಗ್ಯ ಪರವಾಗಿ. ಇನ್ನುಳಿದಂತೆ ನಿಮಗೆ ಉತ್ತಮವಾಗಿದೆ ಈ ಒಂದು ಜೂನ್ ತಿಂಗಳಿನಲ್ಲಿ ಅಂತ ಹೇಳಬಹುದು ಮೇಷರಾಶಿಯವರಿಗೆ. ಹಾಗಾಗಿ ಅವರು ಮಾಡಬೇಕಾದಂತಹ ಪರಿಹಾರಗಳು ಏನು ಮೇಷರಾಶಿಯವರು ಅಂತ ನೋಡೋದಾದ್ರೆ, ಇನ್ನು ಮಂಗಳವಾರ ಸುಂದರಕಾಂಡ ಪಾರಾಯಣವನ್ನ ಪಠನೆ ಮಾಡುವಂತಹದ್ದು, ಸುಂದರಕಾಂಡ ಒಂದು ಅಧ್ಯಯನವನ್ನ ಪಠನೆ ಮಾಡುವಂತಹದ್ದು ಮತ್ತು ಹನುಮಂತ ದೇವರಿಗೆ ಬಾಳೆಹಣ್ಣನ್ನ ಸಮರ್ಪಿಸುವುದು, ಈ ರೀತಿಯಾಗಿ ಮಾಡೋದ್ರಿಂದ ಈ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮಗೆ ಉತ್ತಮ ಫಲಗಳು ಅನ್ನುವಂತಹದ್ದು ಲಭ್ಯವಾಗ್ತಾ ಹೋಗ್ತದೆ. ಈ ರೀತಿಯಾಗಿ ಜೂನ್ ತಿಂಗಳಿನಲ್ಲಿ ಮೇಷರಾಶಿಯವರ ಒಂದು ರಾಶಿ ಭವಿಷ್ಯ, ಸಾರಿ, ಈ ಒಂದು ಮೇ ತಿಂಗಳ ಒಂದು ಮಾಸ ಭವಿಷ್ಯ ಅನ್ನುವಂತಹದ್ದು ಈ ರೀತಿಯಾಗಿದೆ. ಹಾಗಾಗಿ ನೀವು ತಿಳ್ಕೊಂಡು ಇತರರಿಗೂ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಿ ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.